ಕತ್ತಲಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷವಾಗಿದ್ದೇನೆ. ಈ ಉದಯ ಕಾಲದಲ್ಲಿ ದೇವರ ವಾಕ್ಯವನ್ನು ಆಲಿಸುವುದರಲ್ಲಿ ನೀವು ಕೂಡ ಸಂತೋಷವಾಗಿರಬೇಕು. ಪ್ರಿಯ ದೈವ ಜನರೇ, ಈ ಮುಂಜಾನೆಯಲ್ಲಿ ದೇವರ ವಾಕ್ಯ ನಮ್ಮನ್ನು ಬಲಪಡಿಸಿ ಏನು ಹೇಳ್ತಾ ಇದೆ ಅಂದರೆ, 1 ಪೇತ್ರ 5:9 ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಪ್ರಿಯ ದೈವಜನರೇ, ನಮ್ಮ ಜೀವಿತಗಳಲ್ಲಿ ಕೆಲವು ಕಾರ್ಯ ನಮ್ಮ ವಿರುದ್ಧವಾಗಿ ನಿಂತಿರ್ತದೆ. ನಾವು ಮುಂದೆ ಹೋಗದಂತೆ, ನಾವು ಜಯ ಸಾಧಿಸದಂತೆ ನಮ್ಮನ್ನು ಅದು ಹಿಡಿದಿಟ್ಟು ನಮ್ಮನ್ನು ತಡೆಯಾಗಿ ನಿಲ್ಲಿಸಿ ಕೆಲವು ಕಾರ್ಯಗಳು ನಮ್ಮ ಎದುರಾಗಿ ನಿಂತಿರ್ತದೆ. ಅಂಥ ಕಾರ್ಯಗಳನ್ನು ನಾನು ನೋಡಿ ಭಯಪಡದೆ ನಾವೇನು ಮಾಡಬೇಕಂತೆ, ನಾವು ನಂಬಿಕೆಯಲ್ಲಿ ದೃಢವಾಗಿದ್ದು ಅದನ್ನು ಎದುರಿಸಬೇಕು. ಇಲ್ಲಿ ಒಂದು ವಚನ ನಮ್ಮನ್ನು ಬಲಪಡಿಸಿರುವುದೇನೆಂದರೆ, ನಮ್ಮ ನಂಬಿಕೆ ದೃಢವಾಗಿರಬೇಕು ಅಂತ. ಪ್ರಿಯ ದೈವಜನರೇ, ನಮ್ಮ ಜೀವಿತದಲ್ಲಿ ಪರಿಸ್ಥಿತಿಗಳು ಎಷ್ಟೇ ಕೆಟ್ಟು ಹೋದರೂ ಕೂಡ ನಮ್ಮ ನಂಬಿಕೆ ಹಾಳಾಗಬಾರ್ದು. ಹೌದು ಪ್ರಿಯ ದೈವಜನರೇ, ಯಾಕಂದರೆ ನಮ್ಮ ನಂಬಿಕೆಯೇ ಕೆಟ್ಟಿ ಹೋಯಿತು ಅಂದರೆ, ಅಥವಾ ನಮ್ಮ ನಂಬಿಕೆ ಹಾಳಾಯಿತು, ನಮ್ಮ ನಂಬಿಕೆ ಬಿದ್ದು ಹೋಯಿತು ಅಂದರೆ, ನಾವು ಜೀವಿತದಲ್ಲಿ ಏನನ್ನು ಕೂಡ ನಾವು ಎದುರು ನೋಡೋದಕ್ಕೆ ಸಾಧ್ಯವಿಲ್ಲ. ಒಂದು ಜಯವನ್ನು ನೋಡೋದಕ್ಕೆ ಸಾಧ್ಯವಾಗುವುದಿಲ್ಲ. ನಾವು ಹೆಚ್ಚಾದ ಒಂದು ಆಶೀರ್ವಾದಗಳನ್ನು ನೋಡೋದಕ್ಕೆ ಸಾಧ್ಯವಾಗುವುದಿಲ್ಲ. ನಾನು ಮುಂದೆ ಹೋಗಿ ಅದನ್ನು ಪಡೆದುಕೊಳ್ತೀನಿ ಅನ್ನುವ ಒಂದು ನಿರೀಕ್ಷೆಯು ಕೂಡ ನಮಗೆ ಇರುವುದಿಲ್ಲ. ಯಾಕೆಂದರೆ ಇವತ್ತು ನನ್ನ ಮತ್ತು ನಿಮ್ಮ ನಮ್ಮೆಲ್ಲರ ಜೀವಿತ ನಿಂತಿರುವುದೇ ಕ್ರಿಸ್ತನ ಮೇಲಿರುವ ಆ ನಂಬಿಕೆ. ಅದೇ ಇವತ್ತು ಕಡಿಮೆ ಆಯಿತು ಅಂದರೆ ನಾವು ಏನನ್ನು ಕೂಡ ಜಯಿಸುವುದಕ್ಕೆ ಸಾಧ್ಯವಿಲ್ಲ. ಏನನ್ನು ಫೇಸ್ ಮಾಡಿ ಎದುರಿಸಿ ಮುಂದೆ ಹೋಗೋದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ ಪ್ರಿಯ ಜನರೇ. ಅದಕ್ಕಾಗಿ ನಾವು ಪ್ರತಿ ದಿನದಲ್ಲಿ ದೇವರೇ ನನ್ನ ನಂಬಿಕೆಯನ್ನು ಹೆಚ್ಚಿಸು, ಪ್ರಾರ್ಥಿಸ್ರಿ ನಿಮ್ಮ ನಂಬಿಕೆ ಹೆಚ್ಚಾಗ್ತದೆ, ದೇವರ ವಾಕ್ಯಗಳನ್ನು ಓದ್ರಿ ನಿಮ್ಮ ನಂಬಿಕೆ ಹೆಚ್ಚಾಗುತ್ತದೆ, ಹೆಚ್ಚಾಗಿ ಕ್ರಿಸ್ತನೊಟ್ಟಿಗೆ ಒಂದು ಅನ್ಯೂನ್ಯತೆಯಲ್ಲಿರ್ರಿ ನಿಮ್ಮ ನಂಬಿಕೆ ಹೆಚ್ಚಾಗ್ತದೆ. ನಾವು ಯಾವಾಗ ಈ ಕಾರ್ಯಗಳಿಂದ ದೂರವಾಗ್ತೀವೋ ನಮ್ಮ ನಂಬಿಕೆ ಕಡಿಮೆ ಆಗುತ್ತೆ. ನಮ್ಮ ನಂಬಿಕೆ ಕಡಿಮೆ ಆದಾಗ ನಮ್ಮ ಎದುರಾಳಿ ಆಗಿರುವ ಏನೇ ಕಾರ್ಯಗಳಾಗಿರಲಿ, ಅದು ರೋಗ, ಅದು ಸಾಲ, ಅದು ಚಿಂತೆ, ಅದು ಬಡತನ, ಅದು ಕಣ್ಣೀರು, ಅದು ಯಾವುದೇ ಆಗಿದ್ರೂ ಕೂಡ ಅದನ್ನು ನಾವು ಎದುರಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ನಿಮ್ಮಲ್ಲಿ ಒಂದು ಪ್ರಶ್ನೆ ಇರ್ಬೋದು, ಹೌದಲ್ವಾ, ನನ್ನ ಜೀವಿತದಲ್ಲಿ ಯಾಕೆ ಈ ಕಾರ್ಯ ಎಷ್ಟೋ ದಿನಗಳಿಂದ ಇದು ನನ್ನ ಜೀವಿತವನ್ನು ಬಿಟ್ಟು ಹೋಗ್ತಾನೆ ಇಲ್ವಲ್ಲ, ಒಂದು ಅಡ್ಡಗೋಡೆಯಾಗಿ ನಿಂತಿದೆ ಅಂತ ನೀವು ಯೋಚಿಸ್ತಾ ಇದ್ದೀರಾ? ಮುಂಜಾನೆ ನೀವು ನಿಮ್ಮ ನಂಬಿಕೆಯಲ್ಲಿ ದೃಢವಾಗಿ ಆ ವಿಷಯವಾಗಿ ಪ್ರಾರ್ಥಿಸ್ರಿ. ಅದನ್ನು ನಿಶ್ಚಯವಾಗಿ ನೀವು ಎದುರಿಸ್ತೀರಾ, ಅದನ್ನು ನಿಶ್ಚಯವಾಗಿ ನೀವು ಜಯಿಸುವುದಕ್ಕೆ ಸಾಧ್ಯವಾಗ್ತದೆ. ಯಾಕೆಂದರೆ ವಚನ ಹೀಗೆ ಹೇಳ್ತದೆ, ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ನಮ್ಮ ವಿರುದ್ಧವಾಗಿ ಬಂದ ಏನೇ ಕಾರ್ಯಗಳಾಗಿದ್ದರೂ ಅದನ್ನು ನಾವು ಏನರಲ್ಲಿ ಎದುರಿಸಬೇಕು? ನಂಬಿಕೆಯಲ್ಲಿ ಎದುರಿಸಬೇಕು. ಯಾರ ಮೇಲಿರುವ ನಂಬಿಕೆ? ಯೇಸುವಿನ ಮೇಲಿರುವ ನಂಬಿಕೆ. ಯಾರ ಮೇಲಿರುವ ದೃಢತೆ? ಯೇಸುವಿನ ಮೇಲಿರುವ ಆ ದೃಢತೆ. ಯಾಕೆಂದರೆ ಈ ತಿಂಗಳಿನಲ್ಲೇ ಯೇಸು ಸ್ವಾಮಿ ನಮ್ಗೆ ಹೇಳಿದಾರಲ್ವಾ, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಆ ಧೈರ್ಯವನ್ನು ಪಡೆದುಕೊಂಡು ಆ ಯೇಸು ಸ್ವಾಮಿ ಹೇಳಿರುವ ಆ ಮಾತನ್ನು ನೀವು ನಂಬಿಕೆ ಇಟ್ಕೊಂಡು, ಹೌದು ನಾನು ಯೇಸುವಿನೊಟ್ಟಿಗೆ ಎಲ್ಲವನ್ನು ಜಯಿಸುವುದಕ್ಕೆ ಸಾಧ್ಯ, ಯಾಕೆಂದರೆ ಯೇಸು ಲೋಕವನ್ನೇ ಜಯಿಸಿದ್ದಾರೆ. ಈ ವಿಧದ ನಂಬಿಕೆಯಲ್ಲಿ ನೀವು ಮುಂದೆ ಸಾಗುವುದಾದರೆ ನಿಮ್ಮ ಎದುರಾಗಿ ನಿಂತಿರುವ ಯಾವುದೇ ಕಾರ್ಯ ಆಗಿರಲಿ, ನೀವು ಅದನ್ನು ಜಯಿಸಬಹುದು, ಜಯಿಸಬಹುದು. ಯಾಕೆಂದರೆ ನಿಮ್ಮ ನಂಬಿಕೆ ಎಷ್ಟು ದೃಢವಾಗಿರ್ತದೋ ನಿಮ್ಮ ಜಯ ಅಷ್ಟೇ ದೃಢವಾಗಿ ನೀವು ಪಡೆದುಕೊಳ್ತೀರ ಅನ್ನುವುದನ್ನು ನೀವು ಮುಂಜಾನೆ ವೇಳೆಯಲ್ಲಿ ಆಲೋಚಿಸಿರಿ. ಹಾಗಿರುವಾಗ ದೇವರ ಬಳಿಯಲ್ಲಿ ಮುಂಜಾನೆ ವೇಳೆಯನ್ನು ಪ್ರಾರ್ಥಿಸೋಣ. ದೇವರೇ, ನನ್ನ ನಂಬಿಕೆಯನ್ನು ಹೆಚ್ಚಿಸಪ್ಪ. ಈ ಉದಯ ಕಾಲದಲ್ಲಿ ನಾನು ಪ್ರಾರ್ಥಿಸುವಾಗ ನಾವು ಪ್ರಾರ್ಥಿಸುವ ಯಾವುದೇ ವಿಷಯವಾಗಿರಲಿ ನಾವು ಅದನ್ನು ಎದುರಿಸಿ ಅದನ್ನು ಫೇಸ್ ಮಾಡಿ ಜಯ ಕಾಣೋದಕ್ಕೆ ಸಹಾಯ ಮಾಡು ಅಂತ ನಾವು ಪ್ರಾರ್ಥಿಸೋಣವೇ. ಕರ್ತನಾದ ಯೇಸುವೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನದಿಂದ ನಮ್ಮನ್ನು ಬಲಪಡಿಸಿ ಹೀಗೆ ಹೇಳಿದಕ್ಕಾಗಿ ನಿಮಗೆ ವಂದನೆ. ಹೌದು ಅಪ್ಪ, ನಾವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ ಅಂತ ಹೇಳಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸಿರಿ ಕರ್ತನೆ. ಅಪ್ಪ, ಅವ್ರ ಜೀವಿತದಲ್ಲಿ ಅವರ ಎದುರಾಳಿಯಾಗಿ ಏನೇ ಕಾರ್ಯಗಳು ಬಂದರೂ ಕೂಡ ಅಪ್ಪ ಅವರು ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ಅದನ್ನು ಜಯಿಸುವುದಕ್ಕೆ ಸಹಾಯ ಮಾಡು. ಅವ್ರ ನಂಬಿಕೆ ಎಂದಿಗೂ ಕೂಡ ಹಾಳಾಗದಂತೆ, ಎಂದಿಗೂ ಕೂಡ ಕಡಿಮೆ ಆಗದಂತೆ ನೀನು ಅವ್ರ ಜೊತೆಯಲ್ಲಿದ್ದು ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಅವ್ರ ಎದುರಾಳಿಯಾಗಿ ನಿಂತಿರುವ ಏನೇ ಕಾರ್ಯಗಳಾಗಿರಲಿ ಇವತ್ತು ಅವ್ರು ಪ್ರಾರ್ಥಿಸುವಾಗ ಅದನ್ನು ಅವರು ಜಯ ಕಾಣುವುದಕ್ಕೆ ಸಹಾಯ ಮಾಡು, ಕೃಪೆ ತೋರಿಸ್ರಿ. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರ ತಾ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ: ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. ಫರ್ದರ್ ಡೀಟೇಲ್ಸ್ ಅಂಡ್ ಪ್ರೇಯರ್ ಸಪೋರ್ಟ್, ಕಾಂಟ್ಯಾಕ್ಟ್ ವರ್ಡ್ ಟು ವರ್ಡ್ ಮಿನಿಸ್ಟ್ರೀಸ್, ಬ್ಯಾಂಗ್ಲೋರ್. ಫೋನ್ 9008725814, 9008725815. ಗಾಡ್ ಬ್ಲೆಸ್ ಯು.